ಹಲೋ, ನಮಸ್ಕಾರ. ಸ್ವಾಗತ ಅರ್ಬನ್ ಕನ್ನಡತಿ ಚಾನೆಲ್ಗೆ. ನನ್ನ ಹೆಸರು ಕವಿತಾ. ಇವತ್ತಿನ ರೆಸಿಪಿ ಎ ಬಿ ಸಿ ಪ್ಯೂರಿ. ಇದ್ರ ಫುಲ್ ಫಾರ್ಮ್ ಏನಂದರೆ ಆ್ಯಪಲ್ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಪ್ಯೂರಿ. ಶಿಶುಗಳಿಗೆ ಸಾಲಿಡ್ ಇಂಟ್ರೊಡ್ಯೂಸ್ ಮಾಡಿದಾಗ ನಾನು ಯಾವಾಗಲೂ ಹೇಳೋದು ಇಮಿಡಿಯೇಟಾಗಿ ರಾಗಿ ಅದು ಇದು ಕೊಡಬೇಡಿ, ಪ್ಯೂರಿಯಿಂದ ಸ್ಟಾರ್ಟ್ ಮಾಡಿ. ಒಂದು ವಾರ ಫ್ರೂಟ್ ಆರ್ ವೆಜಿಟೇಬಲ್ ಪ್ಯೂರಿ ಕೊಟ್ಟಮೇಲೆ ಈ ಪ್ಯೂರಿನ ಟ್ರೈ ಮಾಡ್ಬೋದು. ಇದರಲ್ಲಿ ಎರಡು ತರಹದ ತರಕಾರಿ, ಒಂದು ತರಹದ ಹಣ್ಣು ಇನ್ಕ್ಲೂಡ್ ಆಗಿದೆ, ಮತ್ತು ನ್ಯಾಚುರಲ್ಲಾಗಿ ಟೇಸ್ಟಿ ಆಗುತ್ತೆ ಇದು. ನೀವು ಇದಕ್ಕೆ ಅಡಿಷ್ನಲ್ ಏನೂ ಹಾಕಬೇಕಾಗಿಲ್ಲ. ಮತ್ತು ಸ್ಮೂದಿ ಮಾಡ್ಕೊಂಡು ಕುಡಿತಾರೆ ಡಯಟಲ್ಲಿರೋರು, ಎ ಬಿ ಸಿ ಸ್ಮೂದಿ ಅಂತ. ರಾ ಆಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಬೆಳಗ್ಗೆ ಹೆಲ್ದಿ ಬ್ರೇಕ್ಫಾಸ್ಟ್, ಒಂದಷ್ಟೊತ್ತು ಅವ್ರಿಗೆ ಹೊಟ್ಟೆ ಹಸು ಆಗದಂಗೆ ಇರುತ್ತೆ ಅಂತ ಅದನ್ನು ಕುಡಿತಾರೆ. ಮತ್ತು ಇದನ್ನು ಮಕ್ಕಳಿಗೆ ಮಾಡೋ ರೀತಿ, ಇದನ್ನು ಬೇಯಿಸಿ ಮಾಡ್ತೀವಿ ಮಕ್ಕಳಿಗೆ. ಸೊ ಮಕ್ಕಳಿಗೆ ಇದರಲ್ಲಿ ಬಹಳಷ್ಟು ಪೋಷಕಾಂಶಗಳಿದೆ. ಜಿಂಕ್, ಕಾಪರ್, ಮೆಗ್ನೀಷಿಯಂ, ಐರನ್, ಕ್ಯಾಲ್ಶಿಯಂ, ಫಾಸ್ಫರಸ್, ಮ್ಯಾಂಗನೀಸ್, ಯಾಕಂದರೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಮೂರು ಇಂಗ್ರೀಡಿಯೆಂಟ್ದು. ಸೊ ಹಾಗಾಗಿ ಮಕ್ಕಳಿಗೆ ಒಂದು ಕಂಪ್ಲೀಟ್ ಮೀಲ್ ಥರ ಇದು ಕೊಡ್ಬೋದು. ನೀವು ಆರು ತಿಂಗಳ ಮೇಲ್ಪಟ್ಟು ಮಕ್ಕಳಿಗೆ ನೀವು ಇಂಟ್ರೊಡ್ಯೂಸ್ ಮಾಡಿದಾಗ ಮೊದಲು ಒಂದೊಂದೇ ಕೊಡ್ತಿರಲ್ಲ ಹಣ್ಣು ತರಕಾರಿ, ನೆಕ್ಸ್ಟ್ ಇದನ್ನು ಇನ್ಕ್ಲೂಡ್ ಮಾಡೋದು ಒಂದು ಒಳ್ಳೆ ಐಡಿಯಾ. ಸೊ ಬನ್ನಿ ನೋಡೋಣ ಎ ಬಿ ಸಿ ಪ್ಯೂರಿ, ಆ್ಯಪಲ್ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಪ್ಯೂರಿ ಹೇಗೆ ಮಾಡೋದು ಅಂತ. ಮೊದಲು ಸೇಬ್ ತೊಗೊಳ್ತಾ ಇದ್ದೀನಿ ನಾನು. ಒಂದು ಅರ್ಧ ಸೇಬ್ ಅಷ್ಟು ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಇಲ್ಲಿ. ನೆಕ್ಸ್ಟ್ ಬೀಟ್ರೂಟು, ಇದನ್ನು ಸ್ವಲ್ಪ ತೆಳ್ಳಗೆ ಹೆಚ್ಕೊಂಡಿದ್ದೀನಿ ಯಾಕಂದರೆ ಇದು ಸಮಯ ಹೆಚ್ಚಿಗೆ ತೊಗೊಳುತ್ತೆ ಆ್ಯಪಲ್ಗಿಂತ ಬೇಯೋದಕ್ಕೆ. ನೆಕ್ಸ್ಟ್ ಕ್ಯಾರೆಟ್, ಇದು ಕೂಡ ತೆಳ್ಳಗೆ ಇದೆ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನೆಕ್ಸ್ಟ್ ನೀರು ಹಾಕಿ ಬೇಯಿಸೋಣ ಇದನ್ನು. ಬೇಕಿದ್ರೆ ಪ್ರೆಷರ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು, ಒಂದು ಕೂಗಷ್ಟು ಬೇಗ ಆಗಿಬಿಡುತ್ತೆ. ನೋಡೋ ಅವಶ್ಯಕತೆ ಇರೋದಿಲ್ಲ, ಮಧ್ಯದಲ್ಲಿ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾವ ಮೆಥಡ್ ಆದರೂ ಫಾಲೋ ಮಾಡ್ಬೋದು, ಪ್ಯೂರಿ ಮಾಡಲಿಕ್ಕೆ ತೊಂದರೆ ಇಲ್ಲ. ಎಲ್ಲ ಸಮವಾಗಿ ಹರಡ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಬೇಯಿಸೋಣ ಇದನ್ನು. ಬೆಂದ ಮೇಲೆ ಆರಿಸಿ ಒಂದು ಫೋರ್ಕ್ ಟೆಸ್ಟ್ ಅಂತ ಮಾಡಿ, ಸುಲಭವಾಗಿ ಫೋರ್ಕ್ ಒಳಗಡೆ ಹೋಗುತ್ತೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೆಕ್ಸ್ಟ್ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಅದನ್ನು ಬ್ಲೆಂಡರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ. ನೀರನ್ನು ದಯವಿಟ್ಟು ಯಾವತ್ತೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಬೇಯೋದಕ್ಕೆ ಸ್ವಲ್ಪ ನೀರು, ತಕ್ಕ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೋದು ಒಳ್ಳೆಯದು. ಹೆಚ್ಚಿಗೆ ಹಾಕ್ಬಿಟ್ಟು ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಮಗುಗೆ ಅದನ್ನು ಪ್ಯೂರಿ ಮಾಡೋಕ್ಕೆ ಬಳಸ್ಬಿಟ್ರೆ ಅವ್ರಿಗೇ ಅದರಲ್ಲಿರೋ ಪೋಷಕಾಂಶ ಚೆನ್ನಾಗಿ ಸಿಗುತ್ತೆ. ನುಣ್ಣಗೆ ರುಬ್ಕೋಬೇಕು. ಈ ವಂಡರ್ ಶೆಫ್ ಬ್ಲೆಂಡರ್ ಜಾರ್ ಬಗ್ಗೆ ತುಂಬ ಜನ ಕೇಳ್ತಿರ್ತಾರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಇದ್ದೇ ಇರುತ್ತೆ ಲಿಂಕ್ ಅದರದ್ದು. ನೆಕ್ಸ್ಟ್ ಒಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡಿ. ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ. ಬರೀ ತೋರಿಸ್ಲಿಕ್ಕೆ ಹಳೆಯ ಸ್ಪೂನ್ ಇತ್ತು ಬಳಸಿದ್ದೀನಿ, ತಿರ್ಗಾ ನನಗೆ ಕಮೆಂಟ್ ಮಾಡಿ ಹೇಳಬೇಡಿ. ಎ ಬಿ ಸಿ ಪ್ಯೂರಿ ರೆಡಿಯಾಗಿದೆ. ಸೊ ಈ ಪ್ಯೂರಿ ರೆಸಿಪೀಸ್ ಎಲ್ಲ ಈ ಥರನೇ ಸಿಂಪಲ್ ಆ್ಯಂಡ್ ಈಸಿ ಆಗಿರುತ್ತೆ. ಬಟ್ ನಾನು ಒಂದೊಂದ್ರದ್ದು ವಿಡಿಯೋ ಯಾಕೆ ಮಾಡಿ ತೋರಿಸ್ತೀನಿ ಅಂದರೆ ನಿಮಗೆ ಬೆನಿಫಿಟ್ಸ್ ಗೊತ್ತಾಗಬೇಕು, ಅದನ್ನು ಹೇಗೆ ಕೊಡೋದು ಅಂತ ಗೊತ್ತಾಗಬೇಕು ಅಂತ. ಸೊ ಮೊದಲನೇ ಬಾರಿ ನೀವು ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲಲ್ಲಿ ಈ ಥರ ಬಹಳಷ್ಟು ವಿಡಿಯೋಸ್ ಹಾಕ್ತಿರ್ತೀವಿ. ರೆಕಮೆಂಡೇಷನ್ ಈ ವಾರ ಈ ರೆಸಿಪಿಗೆ ನೀವು ಇದ್ರ ಜೊತೆಗೆ ಡೆಫಿನೆಟ್ಲಿ ಎಳೆ ಮಗು ಇದೆ ಈಗ ತಾನೇ ಸಾಲಿಡ್ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀರಾ ಅಂತಂದರೆ 6 ಮಂತ್ಸ್ ಬೇಬಿ ಫುಡ್ ಚಾರ್ಟ್ ಚೆಕ್ ಮಾಡಿ. 10-11 ಮಂತ್ಸ್ ತನಕ ಬೇಬಿ ಫುಡ್ ಚಾರ್ಟ್ ಶೇರ್ ಮಾಡಿದ್ದೀನಿ toms&moms.com ಅಲ್ಲಿ, ಚೆಕ್ ಮಾಡ್ಬೋದು. ಮತ್ತು ಹೌ ಟು ಇಂಟ್ರೊಡ್ಯೂಸ್ ಸಾಲಿಡ್ಸ್ ಟು ಬೇಬಿ, ಅಂದರೆ ಶಿಶುಗಳಿಗೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡೋವಾಗ ಹೇಗೆ ಕೊಡ್ಬೋದು, ಏನೇನು ಕೊಡಬೇಕು, ಏನು ಕೊಡಬಾರ್ದು, 1 ವರ್ಷದ ತನಕ ಯಾವುದು ನಿಷಿದ್ಧ ಅವರಿಗೆ ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ, ಅದನ್ನು ಓದಿ. ಮತ್ತು 4 ಪ್ಯೂರಿ ರೆಸಿಪಿ ಒಂದು ಬ್ಲಾಗ್ ಇದೆ, ಮತ್ತು 4 ರಾಗಿ ಸರಿ ಇದು ಒಂದು ಬ್ಲಾಗ್ ಇದೆ. ಇದೆಲ್ಲದೂ ಸೈಡಲ್ಲಿ ಕಾಣ್ತಿದ್ದೆಲ್ಲ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮತ್ತು ಟ್ರೈ ಮಾಡಿ, ನನ್ನ ಜೊತೆ ಫೀಡ್ಬ್ಯಾಕ್ ಶೇರ್ ಮಾಡೋದನ್ನು ಮರಿಬೇಡಿ. ಬಹಳಷ್ಟು ಚೆನ್ನಾಗಿರ್ತಾರೆ ಈ ಥರ ವಿಡಿಯೋಸ್ ನಾವೇ ಫಸ್ಟ್ ಟ್ರೈ ಮಾಡ್ತಾ ಇರೋದು.